चानल वीक्षक स्वागत नानु केसिन गेड्डे सांबार हेगे अंत तोर्सकोड्तीनि एंट्रिंद 10 केसिन गेड्डे तगोंडिदीनि ओंदु बौलु तोगरि बेळे तगोंडिदीनि तोगरि बेळेन क्लीन आगि तोळेदु मत्ते नीरु हाकि बेसक्के इट्कोंडिदीनि अर्ध चमच अरिशिण हाक्तीनि ओंदु चमच कोब्बरि एण्णे हाक्तीनि ईग हागे कुदियक्के इड्तीनि ओंदु 5 निमिष नंतर ಮುಚ್ಚಳ ಮುಚ್ಚಿ ಮೂರು ವಿಷಲ್ ಕೂಗಿಸ್ತೀನಿ. ಕೆಸಿನ್ಗೆಡ್ಡೆ ಸಾಂಬಾರಿಗೆ ಕುಕ್ಕರಲ್ಲಿ ಕೆಸಿನ್ಗೆಡ್ಡೆ ಹಾಕಿದ್ದೀನಿ. 5-6 ವಿಷಲ್ ಕೂಗಿಸ್ಬೇಕು. ಮುಕ್ಕಾಲು ಭಾಗ ನೀರು ಹಾಕಿದ್ದೀನಿ. ಕೆಸಿನ್ಗೆಡ್ಡೆ ಹುಳಿಗೆ ಹೋಳು ಬೇಯಿಸಿಟ್ಕೊಂಡಿದ್ದೀನಿ. ಇದು ಸ್ವಲ್ಪ ತಣ್ಣಗಾಗಬೇಕು. ಸಿಪ್ಪೆ ತೆಗೆದು ಸಣ್ಣ ಪೀಸ್ ಮಾಡಬೇಕು. ಕೆಸಿನ್ಗೆಡ್ಡೆ ಹುಳಿಗೆ ಬೇಳೆ ಬೇಯಿಸಿಟ್ಕೊಂಡಿದ್ದೀನಿ. ಈಗ ಇದಕ್ಕೆ 1 ಸ್ಪೂನ್ ಉಪ್ಪು ಹಾಕ್ತೀನಿ. ಇದು ಹೋಳಿಗೆ ಹಾಕೋದು. ಬೆಲ್ಲ ಬೇಕು, ಅದಕ್ಕೆ 1 ಸ್ಪೂನ್ ಬೆಲ್ಲ ಹಾಕ್ತೀನಿ. ಚೂರ್ ಬೇಳೆ ಇನ್ನೊಂದು ಕರಗಬೇಕು. ಸ್ವಲ್ಪ ಬೇಳೆಗೆ ಬಿಸಿ ನೀರು ಹಾಕೋಣ. ಕೆಸಿನ್ಗೆಡ್ಡೆ ಹೋಳನ್ನ ಸಿಪ್ಪೆ ತೆಗೆದು ಹೀಗೆ ಹೆಚ್ಚಿಟ್ಕೊಂಡಿದ್ದೀನಿ. ಹೋಳನ್ನ ಬೇಳೆ ರಸಕ್ಕೆ ಹಾಕೋಣ. ಈಗ ಹುಳಿ ಹಾಕಬೇಕು. ನೋಡಿ, ಒಂದು ಸೋಟ್ ತುಂಬ ಹುಳಿ ಹಾಕ್ತೀನಿ. ಈಗ ಇದಿಷ್ಟು ಬೇಳೆ ಜೊತೆ ಹೋಳು ಚೆನ್ನಾಗಿ ಸ್ವಲ್ಪ ಉಪ್ಪು ಹುಳಿನ ಕುಡಿಬೇಕು. ಒಂದು 5 ನಿಮಿಷ ಹೀಗೆ ಕುದಿಬೇಕು. ಹುಳಿಗೆ ಸಾಸಿವೆ ಪಲ್ಯಕ್ಕಿಂತ ಸ್ವಲ್ಪ ಕಾಯಿ ಜಾಸ್ತಿ ಬೇಕು. ನಾನಿಲ್ಲಿ 1 ಬೌಲ್ ಕಾಯಿ ಹೂ ತಗೊಂಡಿದ್ದೀನಿ. ಮಿಕ್ಸಿ ಜಾರಿಗೆ ಈ ಕಾಯಿ ಹೂವನ್ನು ಹಾಕಿದ್ದೀನಿ. ಇದನ್ನು ಒಂದ್ಸರಿ ಹಾಗೆ ಪುಡಿ ಮಾಡ್ಕೊಳ್ತೀನಿ. ಮಿಕ್ಸಿ ಜಾರಿಗೆ ಹಾಕಿದ ಕಾಯಿ ನುಣ್ಣಗಾಗಿದೆ. ಈಗ ಸಾಂಬಾರ್ ಪುಡಿ ಹಾಕಬೇಕು. ನಾನಿಲ್ಲಿ 2 ಸ್ಪೂನ್ ಹಾಕ್ತೀನಿ. ಯಾವಾಗಲೂ ಅಷ್ಟೇ, ಸಾಂಬಾರ್ ಪುಡಿ ಮತ್ತು ಕಾಯಿ ಒಟ್ಟಿಗೆ ರುಬ್ಬಾರ್ದು. ಅವಾಗ ಕಾಯಿ ಯಾವಾಗಲೂ ನಿಧಾನ ನುಣ್ಣಗಾಗೋದು. ಅವಾಗ ಸಾಂಬಾರ್ ಪುಡಿ ಬೇಗ ನುಣ್ಣಗಾಗ್ಬಿಟ್ರೆ ಕಾಯಿ ಹಾಗೆ ಉಳಿದಿರುತ್ತೆ, ಚೆನ್ನಾಗಾಗಲ್ಲ. ನೋಡಿ, ಸಾಂಬಾರ್ ಪುಡಿಯ ವಿಡಿಯೋ ನನ್ನ ಚಾನಲಲ್ಲಿ ಹಾಕಿದ್ದೀನಿ, ನೀವು ಅದನ್ನು ಫಾಲೋ ಮಾಡಿ. ಈಗ ಇದಕ್ಕೊಂದು ಸ್ವಲ್ಪ ನೀರು ಹಾಕ್ತೀನಿ, ರುಬ್ಬೋಣ. ನೋಡಿ, ಹೋಳು ಬೇಳೆ ಜೊತೆ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ರುಬ್ಬಿರೋ ಖಾರ ಹಾಕೋಣ. ಮಿಕ್ಸಿ ಜಾರ್ ತೊಳೆದು ಸ್ವಲ್ಪ ನೀರು ಹಾಕೋಣ. ಸಾಂಬಾರಿಗೆ ಸ್ವಲ್ಪ ನೀರು ಸೇರಿಸಿದ್ದೀನಿ. ನೋಡಿ, ಸಾಂಬಾರು ಯಾವಾಗಲೂ ತೀರ ದಪ್ಪನೂ ಇರಬಾರ್ದು, ತೀರ ನೀರು ಇರಬಾರ್ದು. ಆಮೇಲೆ ಬೇಳೆ ಜಾಸ್ತಿ ಹಾಕಿದರೆ ಕಾಯಿ ಕಮ್ಮಿ ಹಾಕಬೇಕು. ಒಂದು ಚಿಟಿಕೆ ಹಿಂಗೆ ಹಾಕ್ತೀನಿ. ಉಪ್ಪು ನಾನು ಅವಾಗ ಹೋಳಿಗೆ ಆಗಷ್ಟು ಹಾಕಿದ್ದೀನಿ. ಈಗ 1 ಸ್ಪೂನ್ ಉಪ್ಪು ಹಾಕ್ತೀನಿ. ಈಗ ಸ್ವಲ್ಪ ಕುದಿಬೇಕು. ಈ ನೊರೆ ಎಲ್ಲ ಪೂರ್ತಿ ಹೋಗಬೇಕು, ಆವಾಗ ಹುಳಿ ಚೆನ್ನಾಗಿ ಕುದ್ದಿದೆ ಅಂತ ಅರ್ಥ. ತುಂಬ ರುಚಿ ಇರುತ್ತೆ ಈ ಕೆಸಿನ್ಗೆಡ್ಡೆ ಸಾಂಬಾರು. ನೋಡಿ, ಕೆಸಿನ್ಗೆಡ್ಡೆ ಹುಳಿ ಕುದ್ದಿದೆ ಚೆನ್ನಾಗಿ. ಈಗ ಗ್ಯಾಸ್ ಆಫ್ ಮಾಡೋಣ. ಮೇಲೆ ಪರಿಮಳಕ್ಕೆ ಕೊತ್ತಂಬರಿ ಸೊಪ್ಪು ಉದುರಿಸೋಣ. ಕೆಸಿನ್ಗೆಡ್ಡೆ ಸಾಂಬಾರು ರೆಡಿಯಾಗಿದೆ. ಮೇಲೆ ಕೊತ್ತಂಬರಿ ಸೊಪ್ಪು ಉದುರಿಸಿದ್ದೀನಿ. ನೊರೆ ಇಲ್ಲ ನೋಗಿ. ನೋಡಿ, ಚೆನ್ನಾಗಿ ಕುದ್ದಿದೆ ಅಂದರೆ ನೊರೆ ಇಲ್ಲ ನೋಡಿ. ರುಚಿ ರುಚಿಯಾದ ಕೆಸಿನ್ಗೆಡ್ಡೆ ಹುಳಿ ರೆಡಿಯಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.